ಎಲ್ರಿಗೂ ಸ್ವಾಗತ. ದಿನ ಅರಿಶಿನ ಮಿಶ್ರಿತ ಬೆಚ್ಚಗಿನ ನೀರು ಕುಡಿದ್ರೆ ಸಿಗುವ ಆರೋಗ್ಯ ಲಾಭಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಮನುಷ್ಯನ ದೇಹಕ್ಕೆ ಸ್ವಲ್ಪ ಉಷ್ಣ ಪ್ರಭಾವವನ್ನು ಕೊಡುವ ಅರಿಶಿನ ಶೀತ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡುವ ಗುಣ ಪಡೆದಿದೆ. ಅಡುಗೆಯಲ್ಲಿ ಸ್ವಲ್ಪ ಕಹಿಯಾದ ರುಚಿ ಕೊಟ್ಟರೂ ಕೂಡ ಆರೋಗ್ಯದ ವಿಷಯದಲ್ಲಿ ಇದನ್ನು ಮೀರಿಸುವವರು ಯಾರೂ ಇಲ್ಲ. ಅರಿಶಿನ ಮಿಶ್ರಿತ ನೀರನ್ನು ಕುಡಿಯುವುದರಿಂದ ಉಂಟಾಗುವ ಆರೋಗ್ಯದ ಪ್ರಯೋಜನಗಳು. ಒಂದು, ನಮ್ಮ ದೇಹದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಅರಿಶಿನ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕುವ ಗುಣಲಕ್ಷಣಗಳನ್ನು ಪಡೆದುಕೊಂಡಿದೆ. ಹೀಗಾಗಿ ನಮ್ಮ ಹೊಟ್ಟೆ ಭಾಗದಲ್ಲಿ ನಾವು ಸೇವನೆ ಮಾಡಿದ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡುವ ಜೀರ್ಣ ರಸಗಳ ಉತ್ಪತ್ತಿಯಲ್ಲಿ ಇದು ನೆರವಾಗುತ್ತದೆ. ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಅಂಶಗಳನ್ನು ಒದಗಿಸಿ ಯಾವುದೇ ಜೀರ್ಣಾಂಗದ ಅಸ್ವಸ್ಥತೆಗಳನ್ನು ಇಲ್ಲವಾಗಿಸುತ್ತದೆ. ಹಾಗಾಗಿ ಬೆಳಗಿನ ಸಮಯದಲ್ಲಿ ಒಂದು ಲೋಟ ಅರಿಶಿನ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯಕರವಾಗಿ ತನ್ನ ಕೆಲಸ ನಿರ್ವಹಿಸುತ್ತದೆ. ಎರಡು, ಅಲ್ಝಿಮರ್ ಕಾಯಿಲೆಯಿಂದ ದೂರ ಉಳಿಯಬಹುದು. ವಯಸ್ಸಾದಂತೆ ಎದುರಾಗುವ ಮರೆವಿನ ಕಾಯಿಲೆ ಅಥವಾ ಅಲ್ಝಿಮರ್ ಕಾಯಿಲೆ ಮೆದುಳಿನ ಜೀವಕೋಶಗಳ ಹಾನಿಯಿಂದ ಉಂಟಾಗುತ್ತದೆ. ಇದು ಕ್ರಮೇಣವಾಗಿ ಬೇರೆ ರೂಪಕ್ಕೂ ಕೂಡ ತಿರುಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಬೀಟಾ ಅಮೈಲಾಯ್ಡ್ ಎನ್ನುವ ಅಂಶ ಅರಿಶಿನದಲ್ಲಿ ಅಡಗಿರುವುದರಿಂದ ಇದನ್ನು ನಮ್ಮ ದೇಹಕ್ಕೆ ನೀರಿನ ಮೂಲಕ ಸೇರಿಸುವುದರಿಂದ ತನ್ನ ಪ್ರೋಟೀನ್ ಪ್ರಭಾವದಿಂದ ಮೆದುಳಿನ ಜೀವಕೋಶಗಳು ಹಾಳಾಗದಂತೆ ನೋಡಿಕೊಂಡು ನಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಚುರುಕುತನವನ್ನು ದೀರ್ಘಕಾಲ ಕಾಪಾಡುತ್ತದೆ ಮತ್ತು ಮರೆವಿನ ಕಾಯಿಲೆಯಿಂದ ನಮ್ಮನ್ನು ದೂರ ಮಾಡುತ್ತದೆ. ಮೂರು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ದೂರವಾಗುತ್ತವೆ. ನೈಸರ್ಗಿಕವಾದ ಹಳದಿ ಬೆರೆಸಿದ ನೀರನ್ನು ಕುಡಿಯುವುದರಿಂದ ಹೃದಯದ ಮೇಲೆ ಜಾದು ಪ್ರಯೋಗವಾಗುತ್ತದೆ ಎಂದು ಹೇಳಬಹುದು. ಏಕೆಂದರೆ ಇದರ ನಂತರದಲ್ಲಿ ಕ್ರಮೇಣವಾಗಿ ನಮ್ಮ ಹೃದಯದ ಭಾಗದಿಂದ ಉಂಟಾಗುವ ರಕ್ತ ಸಂಚಾರದಲ್ಲಿ ಹಾಗೂ ರಕ್ತನಾಳಗಳಲ್ಲಿ ಯಾವುದೇ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಸೇರಿಕೊಳ್ಳದಂತೆ ನೋಡಿಕೊಂಡು ರಕ್ತನಾಳಗಳು ಬ್ಲಾಕ್ ಆಗದಂತೆ ತಡೆದು ದೇಹದ ರಕ್ತ ಸಂಚಾರ ವ್ಯವಸ್ಥೆಯನ್ನು ಸ್ವಚ್ಛವಾಗಿ ನೋಡಿಕೊಳ್ಳುತ್ತದೆ. ನಾಲ್ಕು, ಚರ್ಮದ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ನೈಸರ್ಗಿಕವಾಗಿ ಅತ್ಯುತ್ತಮವಾದ ಮತ್ತು ಕೋಮಲವಾದ ತ್ವಚೆಯನ್ನು ಹೊಂದಬೇಕು ಎಂದು ಯಾರಾದರೂ ಆಸೆಪಟ್ಟರೆ ಮೊದಲು ತಮ್ಮ ದೇಹದ ರಕ್ತದ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಅಂದರೆ ರಕ್ತ ಸಂಚಾರದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಿದರೆ ಚರ್ಮದ ಭಾಗಕ್ಕೆ ಪೂರೈಕೆಯಾಗುವ ರಕ್ತ ಆರೋಗ್ಯಕರವಾಗಿ ಕೂಡಿಬರುತ್ತದೆ. ಜೊತೆಗೆ ರಕ್ತದಲ್ಲಿ ಕಂಡುಬರುವ ಆಂಟಿ ಆಕ್ಸಿಡೆಂಟ್ ಅಂಶಗಳು ಫ್ರೀ ರ್ಯಾಡಿಕಲ್ ಅಂಶಗಳ ಹಾವಳಿಯನ್ನು ತಡೆಯುತ್ತದೆ ಎಂದು ಹೇಳಬಹುದು. ಹಾಗಾಗಿ ನೈಸರ್ಗಿಕವಾಗಿ ಮತ್ತು ಸ್ವಲ್ಪ ನಿಧಾನವಾಗಿ ಚರ್ಮ ಹೊಳಪಿನಿಂದ ಕೂಡುತ್ತದೆ. ಜೊತೆಗೆ ಚರ್ಮದ ಮೇಲಿನ ಸುಕ್ಕುಗಳು ಮತ್ತು ಮೊಡವೆಗಳು ಮಾಯವಾಗಿ ವಯಸ್ಸಾಗುವಿಕೆ ಪ್ರಕ್ರಿಯೆ ದೂರವಾಗುತ್ತದೆ. ಐದು, ದೇಹದ ಉರಿಯೂತ ಕಡಿಮೆಯಾಗುತ್ತದೆ. ಅರಿಶಿನದಲ್ಲಿ ಕಂಡುಬರುವ ನಿಸರ್ಗದತ್ತವಾದ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳು ಅರ್ಥ್ರೈಟಿಸ್ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಹೀಗಾಗಿ ಮೂಳೆಗಳಿಗೆ ಸಂಬಂಧಪಟ್ಟ ನೋವು ಹಾಗೂ ಕೀಲು ನೋವು ಮಾಯವಾಗುತ್ತದೆ. ದೀರ್ಘಕಾಲದಿಂದ ಅರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲುತ್ತಿರುವ ಜನರು ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಮಿಶ್ರಣ ಮಾಡಿ ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಹೀಗೆ ಮಾಡಿದರೆ ಕೇವಲ 15-20 ದಿನಗಳಲ್ಲಿ ಮೈಕೈ ನೋವಿಗೆ ಹಾಗೂ ಮೂಳೆಗಳ ನೋವಿಗೆ ಶಾಶ್ವತ ಪರಿಹಾರ ಸಿಗುತ್ತದೆ. ಆರು, ದೇಹದ ತೂಕ ಕಡಿಮೆಯಾಗುತ್ತದೆ. ಯಾರಿಗೆ ಈಗಾಗಲೇ ತಮ್ಮ ದೇಹದ ಸೊಂಟದ ಭಾಗದಲ್ಲಿ ಬೊಜ್ಜು ತುಂಬಿಕೊಂಡು ಅನಾರೋಗ್ಯವನ್ನು ಅನುಭವಿಸುತ್ತಿರುತ್ತಾರೆ ಮತ್ತು ದೇಹದ ತೂಕ ಅದಾಗಲೇ ವಿಪರೀತ ಹೆಚ್ಚಾಗಿರುತ್ತದೆ, ಅಂತಹವರು ಮೊದಲು ತಮ್ಮ ದೇಹದ ತೂಕವನ್ನು ಹೇಗಾದರೂ ಕಡಿಮೆ ಮಾಡಿಕೊಳ್ಳಬೇಕು ಎಂಬ ಬಗ್ಗೆ ಆಲೋಚನೆ ಮಾಡಬೇಕು.
ಇಂತಹ ಸಂದರ್ಭದಲ್ಲಿ ನೆರವಾಗುವ ಒಂದು ನೈಸರ್ಗಿಕ ಪಾನೀಯ ಎಂದರೆ ಅದು ಅರಿಶಿನವನ್ನು ಮಿಶ್ರಣ ಮಾಡಿದ ನೀರು. ಸಾಧ್ಯವಾದರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಉರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಇದು ದೇಹದಲ್ಲಿರುವ ಬೊಜ್ಜನ್ನು ಕರಗಿಸಿ ದೇಹದ ತೂಕವನ್ನು ಅಚ್ಚುಕಟ್ಟಾಗಿ ನಿಯಂತ್ರಣ ಮಾಡಬಲ್ಲದು. ಏಳು, ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಅರಿಶಿನದಲ್ಲಿ ಆಂಡಾಕ್ಸಿನ್ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುವುದರಿಂದ ಶೀತದ ವಾತಾವರಣವನ್ನು ನಮ್ಮ ದೇಹದಿಂದ ದೂರ ಮಾಡುವ ಸ್ವಭಾವವನ್ನು ಹೊಂದಿವೆ. ವಿಶೇಷವಾಗಿ ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ಎದುರಾಗುವ ಸೋಂಕುಗಳ ವಿರುದ್ಧ ಹೋರಾಡುವ ಗುಣಗಳನ್ನು ಅರಿಶಿನ ಪಡೆದುಕೊಂಡಿದೆ. ಪ್ರತಿದಿನ ಅರಿಶಿನ ಮಿಶ್ರಿತ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹ ಆಂತರಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ಎಲ್ಲ ಬಗೆಯ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಗಮನಿಸಬೇಕಾದ ಅಂಶ, ಅರಿಶಿನದ ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಈ ವಿಷಯವನ್ನು ನಾವು ನಿಮಗೆ ಹೇಳಲೇಬೇಕು. ಕೆಲವೊಂದು ಪ್ರಕಾರದ ಆರೋಗ್ಯ ಸಮಸ್ಯೆಗಳನ್ನು ಅದಾಗಲೇ ಹೊಂದಿರುವವರು ಅರಿಶಿನ ಮಿಶ್ರಿತ ನೀರನ್ನು ಕುಡಿಯುವ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು. ಅದೇನೆಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.